ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನಗೆ ಅತಿ ಪ್ರಿಯರಾದ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನ ಪ್ರೀತಿಯ ನುಡಿಗಳನ್ನು ಕೇಳುವಂತೆ ದೇವರು ನಮಗೆ ಏನು ಕಲಿಸಿಕೊಡುತ್ತಾರೋ, ಹೇಗೆ ಅವುಗಳನ್ನು ಪಾಲಿಸಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕೆಂದು ತಿಳಿಕೊಳ್ಳುವುದಕ್ಕೆ ನೀವು ಬರುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನವೂ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಪ್ರೀತಿಯ ದೇವಜನವೇ, ಅನೇಕ ಸಾರಿ ನಾವು ಬೇರೆಯವರು ನಮ್ಮ ಮಾತು ಕೇಳ್ತಾ ಇಲ್ವ, ಬೇರೆಯವರು ನಮ್ಮ ಮಾತಿನಂತೆ ನಡೆಯುತ್ತಾ ಇಲ್ವಲ್ಲ ಎಂದು ದುಃಖಿಸುತ್ತಾ ವೇದಿಸುತ್ತಾ ಇರುತ್ತೇವೆ. ಹಾಗಾದರೆ ದೇವರು ಈ ದಿನ ಒಂದು ಪ್ರಶ್ನೆಯನ್ನು ನಿಮ್ಮ ನನ್ನ ಬಳಿಯಲ್ಲಿ ಕೇಳುತ್ತಿದ್ದಾರೆ. ನೀವು ನನ್ನ ಮಾತಿನಂತೆ ಕೇಳುತ್ತಿದ್ದೀರಾ? ನಿಮ್ಮ ಹೃದಯವನ್ನು ನನಗೆ ತೆರೆದುಕೊಡುತ್ತಿದ್ದೀರಾ, ಇಲ್ಲವೇ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಕೇಳುತ್ತಾ ಇದ್ದಾರೆ. ಅನೇಕ ಸಾರಿ ನಾವು ಬೇರೆಯವರ ಕಡೆಗೆ ನಮ್ಮ ಕೈಯನ್ನು ಎತ್ತಿ ತೋರಿಸುವುದು, ಬೇರೊಬ್ಬರು ಸರಿಯಿಲ್ಲ ಎಂದು ಹೇಳುವುದು ಸಹಜವಾಗುತ್ತದೆ. ಹಾಗಾದರೆ ಇವತ್ತು ದೇವರು ನಿಮ್ಮ ನನ್ನೊಟ್ಟಿಗೆ ಮಾತನಾಡುವ ವಿಚಾರ, ನಾವು ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತಿದ್ದೇವಾ, ಇಲ್ಲವೇ ಕರ್ತನಿಗೆ ನಮ್ಮ ಹೃದಯವನ್ನು ಮೃದುವಾಗಿ ಕೊಡುತ್ತಿದ್ದೇವಾ? ವಿಚಾರಿಸಿ ತಿಳಿದುಕೊಳ್ಳೋಣ, ಮಾರ್ಪಡಿಸಿಕೊಳ್ಳೋಣ. ಈ ದಿನ ದೇವರು ನಮಗೆ ಮಾತನಾಡುತ್ತಿರುವಂಥ ಮುಖ್ಯವಾದ ಮಾತು ಕೀರ್ತನೆಗಳ ಗ್ರಂಥ 95ನೆಯ ಕೀರ್ತನೆ 7 ಮತ್ತು 8ನೆಯ ವಚನ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಹೇಳುತ್ತಾ ಇದೆ. ದೇವರ ವಾಕ್ಯವು ಯಾವಾಗಲೂ ತನ್ನ ಮಕ್ಕಳೊಟ್ಟಿಗೆ ಮಾತನಾಡುತ್ತದೆ. ಇವತ್ತು ನೀವು ನಾನು ಯೇಸು ಸ್ವಾಮಿಯ ಪ್ರಿಯ ಮಕ್ಕಳು. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಿಕೊಡುತ್ತಾರೆ, ಮಕ್ಕಳೇ ಹೀಗೆ ನಡೆದುಕೊಳ್ಳಿರಿ, ಹೀಗೆ ಇರ್ರಿ, ಹೀಗೆ ಮಾಡಿರಿ ಎಂದು ಹೇಳುತ್ತಾರೆ. ಅನೇಕ ಮಕ್ಕಳು ಕೇಳುತ್ತಾರೆ ಮತ್ತು ಅನೇಕ ಮಕ್ಕಳು ಕೇಳುವುದಿಲ್ಲ. ಇವತ್ತು ತಂದೆ ತಾಯಿಗಳಂತೆ ದೇವರ ಮಾತನ್ನು ಕೇಳುವವರಾಗಿದ್ದೇವಾ, ತಿರಸ್ಕರಿಸುವವರಾಗಿದ್ದೇವಾ, ನಾವೇ ನೋಡಿಕೊಳ್ಳಬೇಕು. ಈ ವಾಕ್ಯವನ್ನು ಗಮನಿಸಿ ನೋಡಿರಿ, ಇಲ್ಲಿ ಹೇಳುತ್ತದೆ ಆತನು ನಮ್ಮ ದೇವರು. ದೇವರು ಎಂದು ಹೇಳಿದಾಗ ಎಲ್ಲರಿಗಿಂತಲೂ ಮೇಲಾದವನು, ಆರಾಧಿಸಲ್ಪಡುವವನು. ಆತನ ಮಾತು ನಾವು ಕೇಳಬೇಕು. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು. ಒಬ್ಬ ಅರಸನು ಒಬ್ಬ ರಾಜ್ಯದಲ್ಲಿರುವಂಥ ವ್ಯಕ್ತಿಗಳನ್ನು ಪಾಲಿಸಬೇಕಾದರೆ ಆ ಪ್ರಜೆಗಳು ಅರಸನ ಮಾತನ್ನು ಕೇಳಬೇಕು. ಕೇಳದೆ ಹೋದರೆ ಅರಸನ ಪಾಲನೆಗೆ ಯಾವ ಪ್ರಯೋಜನವೂ ಇಲ್ಲ. ಇವತ್ತು ದೇವರು ನಮ್ಮನ್ನು ಪಾಲಿಸುವಾತನು, ಅಂದರೆ ಪೋಷಿಸುವಾತನು, ಪರಿಪಾಲಿಸುವಾತನು, ನಮ್ಮ ಜೊತೆಗಿರುವಾತನು. ಆತನು ನಮ್ಮನ್ನು ಪಾಲಿಸುವ ನಮ್ಮ ಪ್ರಜೆಯು ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಆತನ ಕೈ ಕೆಳಗಿರುವಂಥ ಹಿಂಡು ನಾವು. ಕುರಿಗಳಂತೆ, ಪ್ರಾಣಿಗಳಂತೆ, ಪಕ್ಷಿಗಳಂತೆ, ಜೀವಿಗಳಂತೆ, ತಾಯಿಯ ಅಕ್ಕಿ, ತಾಯಿ ಪ್ರಾಣಿ, ತಾಯಿಯಾಗಿರುವಂಥವರು ಇಲ್ಲ ತಂದೆಯಾಗಿರುವಂಥವರು ಹೇಳುವ ಮಾತುಗಳನ್ನು ಕೇಳುವ ರೀತಿಯಲ್ಲಿ ನಾವು ದೇವರ ಮಾತನ್ನು ಕೇಳಬೇಕು ಎಂದು. ನಾವು ದೇವರ ಮಕ್ಕಳಾದರೆ ದೇವರ ಮಾತನ್ನು ಕೇಳುತ್ತೇವೆ, ದುಷ್ಟನ ಮಕ್ಕಳಾದರೆ ದುಷ್ಟನ ಮಾತನ್ನು ಕೇಳುತ್ತೇವೆ. ಇವತ್ತು ದೇವರ ವಾಕ್ಯವು ನಿಮಗೆ ಇನ್ನು ಮುಂದಿನ ವಾಕ್ಯಗಳಲ್ಲಿ ನಮಗೆ ತಿಳಿಸ್ತಾ ಇದೆ. ಈ ರೀತಿಯಾಗಿ ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ದೇವರು ಪ್ರತಿ ಸಾರಿ ನಮಗೆ ಹೇಳ್ತಾ ಇರ್ತಾರೆ, ಆಯಿತು ಮಕ್ಕಳೇ, ಇಷ್ಟು ದಿನ ನೀವು ವಿಧೇಯತೆ ತೋರಿಸಲಿಲ್ಲ, ನನ್ನ ಮಾತು ಅಂಗೀಕರಿಸಲಿಲ್ಲ, ನನ್ನ ಮೇಲೆ ನಂಬಿಕೆ ಇಡಲಿಲ್ಲ, ನಾನು ಅದ್ಭುತಗಳನ್ನು ಮಾಡುವ ಬಲ್ಲೆನು ಎಂಬುದಾಗಿ ನೀವು ತಿಳಿಯಲಿಲ್ಲ. ಈಗಲಾದರೂ ಇವತ್ತಾದರೂ ನೀವು ಏನು ಮಾಡಬೇಕು? ಇವತ್ತಾದರೂ ಅದನ್ನು ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ದೇವರ ಮಾತಿಗೆ, ದೇವರ ಸ್ವರಕ್ಕೆ ಕಿವಿಗೊಟ್ಟರೆ ನಮಗೇನು ಸಿಗುತ್ತೆ ಅಂತ ಹೇಳುವಾಗ, ಆತನು ನಮ್ಮನ್ನು ಪಾಲಿಸುತ್ತಾನೆ, ಪೋಷಿಸುತ್ತಾನೆ, ಪರಾಂಬರಿಸುತ್ತಾನೆ, ಪ್ರತಿಫಲ ಕೊಡುತ್ತಾನೆ, ನಾವು ಫಲಿಸುವಂತೆ ಮಾಡುತ್ತಾನೆ.
ಆತನ ಮಾತಿಗೆ ಕಿವಿಗೊಡಬೇಕು. ನಾವೇ ನಮ್ಮ ದಾರಿಯಲ್ಲಿ ನಡೆದು ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡು ವಾಕ್ಯಾನುಸಾರವಾಗಿ ನಾವು ನಡೆಯದೆ ಕೊನೆಗೆ ನಾವು, ದೇವರೇ ನನ್ನ ಜೀವನ ಯಾಕೆ ಈ ರೀತಿ ಆಗ್ತಾ ಇದೆಯಪ್ಪ, ನನ್ನಿಂದ ಸಹಿಸಲಿಕ್ಕಾಗ್ತಾ ಇಲ್ಲ, ಬೆಳವಣಿಗೆ ಇಲ್ಲ, ಬದಲಾವಣೆ ಇಲ್ಲ, ಎಲ್ಲಿ ನೋಡಿದ್ರೂ ಬಲ ಇಲ್ಲ, ಎಲ್ಲ ಸಂದರ್ಭಗಳಲ್ಲಿ ಬಲಹೀನತೆ, ಕಷ್ಟ, ನೋವು, ಕಣ್ಣೀರು. ನಾವು ಕೆಲವು ಸಾರಿ ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತೇವೆ. ದೇವರು ಬೇಡ ಎಂದದ್ದನ್ನು, ಮಾಡಬಾರದು ಅಂದದ್ದನ್ನು, ಸರಿ ಇಲ್ಲ ಎಂದದ್ದನ್ನು ನಾವು, ದೇವರೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ, ದೇವರೇ ಈ ಒಂದು ವಿಷಯದಲ್ಲಿ ನನ್ನನ್ನು ಬಿಟ್ಟುಬಿಡಿ, ಈ ಕಾರ್ಯದಲ್ಲಿ ಸ್ವಲ್ಪ ದಿನ ನನಗೆ ಸಮಯ ಕೊಡಿ ಎಂದು ನಾವು ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳುತ್ತಿರುತ್ತೇವೆ. ದೇವರು ಇವತ್ತು ಕೇಳುತ್ತಿದ್ದಾರೆ, ಇವತ್ತು ನಾವು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಒಳ್ಳೆಯದು. ಹಾಳಾದ ಮೇಲೆ, ಕುಟುಂಬ ಕೆಟ್ಟು ಹೋದ ಮೇಲೆ, ವ್ಯಕ್ತಿಗಳು ದಾರಿ ತಪ್ಪಿದ ಮೇಲೆ, ಎಲ್ಲ ಮುಗಿದು ಹೋದ ಮೇಲೆ ಕರ್ತನೇ ಎಂದು ಕೂಗಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದುದರಿಂದ ಕೆಡುವುದಕ್ಕಿಂತ ಮುಂಚೆ, ಕೆಟ್ಟು ಹೋಗುವುದಕ್ಕಿಂತ ಮುಂಚೆ, ತೊಂದರೆಯಾಗುವುದಕ್ಕಿಂತ ಮುಂಚೆ ಕರ್ತನ ಸ್ವರಕ್ಕೆ ಕಿವಿಗೊಟ್ಟು ನಾವು ನಡೆದುಕೊಳ್ಳುವುದು ಉತ್ತಮ. ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೇವಜನರೇ, ಇದು ನನ್ನ ವಾಕ್ಯಗಳಲ್ಲ, ಇದು ದೇವರು ನಿಮಗೂ ನನಗೂ ಕೂಡ ಎಚ್ಚರಿಕೆ ಕೊಡುವಂಥ ಮಾತುಗಳು. ಇವತ್ತಾದರೂ ನನ್ನ ಶಬ್ದಕ್ಕೆ ನೀವು ಕಿವಿಗೊಟ್ಟರೆ ಒಳ್ಳೆಯದು, ಇಲ್ಲ ಏನಾಗುತ್ತೆ, ಪೂರ್ತಿ ಅದೇನು ಆಗುತ್ತೆ, ಕೈ ಮೀರಿ ಹೋದ ಮೇಲೆ, ಕೈಲಾಗದೆ ಹೋದ ಮೇಲೆ ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರುಗಳು ಹೇಳ್ತಾರೆ, ಕೆಲ ವ್ಯಕ್ತಿಗಳು ಹೇಳ್ತಾರೆ, ಅಯ್ಯೋ ಮೊದಲ ಸ್ಟೇಜಲ್ಲೇ ಬರಬೇಕಾಗಿತ್ತು, ಸ್ವಲ್ಪ ಇರುವಾಗಲೇ ಬರಬೇಕಾಗಿತ್ತು, ನೀವಾಗಲೇ ಬರಬೇಕಾಗಿತ್ತು, ಮೊದಲೇ ಇದು ಹೇಳಬೇಕಾಗಿತ್ತಲ್ವಾ, ಅಯ್ಯೋ ಇದು ಮುಗಿದೋಗಿದೆ, ಈಗ ಏನು ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿಗೆ ನಾವು ಬರಬಾರದು. ದೇವರು ಪ್ರತಿ ಸಾರಿ ಎಚ್ಚರಿಕೆಯನ್ನು ಕೊಡುತ್ತಾರೆ. ದುರಾದೃಷ್ಟ ಏನೆಂದರೆ, ದೇವ ಮಕ್ಕಳಾಗಿರುವಂತೆ ನಾವು ಆಶೀರ್ವಾದದ ವಾಕ್ಯಗಳನ್ನು ಕಣ್ಣು ಬಿಟ್ಟು ನೋಡುತ್ತೇವೆ, ಎಚ್ಚರಿಕೆಯ ಮಾತುಗಳನ್ನು ನಾವು ಅದರ ಬಗ್ಗೆ ಕಿವಿಗೊಡೋದೇ ಇಲ್ಲ, ಕಿವಿಗೊಡುವುದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ ಪ್ರಿಯ ದೇವಜನವೇ, ಪ್ರತಿ ಸಂದೇಶದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ, ಆಧರಣೆಯನ್ನು ಕೊಡುತ್ತಾರೆ. ಮತ್ತು ಯಾಕೆ ಪ್ರತಿ ವಾಕ್ಯವನ್ನು ಕೇಳಿಸಿಕೊಳ್ಳಲ್ಲ, ಯಾಕೆಂದರೆ ನಮಗೆ ಆತನ ವಾಕ್ಯಗಳು ಕೇಳಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ. 20 ನಿಮಿಷನ ಎಲ್ಲ ಪಾಸ್ಟ್ಗಳು 2 ನಿಮಿಷ, 3 ನಿಮಿಷ, 5 ನಿಮಿಷ, 10 ನಿಮಿಷದಲ್ಲಿ ಮುಗಿಸ್ತಾರೆ, ಇದು 20 ನಿಮಿಷ ಕೇಳಬೇಕಾ, ನಿಮ್ಮಿಷ್ಟ. ಆದರೆ ದೇವಜನವೇ, ಇಲ್ಲಿ ದೇವರು ಹೇಳ್ತಾ ಇರೋದು ಕಿವಿಗೊಡಿರಿ. ಬೈಬಲಲ್ಲಿ ಯಾರೆಲ್ಲ ಕಿವಿಗೊಟ್ಟರು, ಯಾವ ಕಿವಿಗೊಡಲಿಲ್ಲ, ಕಿವಿಗೊಟ್ಟರೆ ಏನಾಗುತ್ತೆ, ಕಿವಿಗೊಡಲಿಲ್ಲವಾದರೆ ಏನಾಗುತ್ತೆ, ಎಲ್ಲವೂ ನಮಗೆ ಬರೆಯಲ್ಪಟ್ಟಿದೆ. ಅದು ತಿಳ್ಕೊಳ್ಳಲ್ಲ, ಆದರೆ ಆಶೀರ್ವಾದದ ಒಂದು ವಾಕ್ಯವನ್ನು ಕೇಳಿಸಿಕೊಂಡು, ಓ ದೇವರು ನನ್ನೊಟ್ಟಿಗೆ ಇವತ್ತು ಮಾತಾಡಿದ್ದಾರೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ, ನಾನು ಕೇಳಿದ್ದೆಲ್ಲ ಬಂಗಾರ, ನನ್ನ ಎಲ್ಲ ಕುಟುಂಬ ಎಲ್ಲ ಇನ್ನು ಮುಗಿದೋಯಿತು, ಮೇಲಕ್ಕೆ ಹಾರಿ ಹೋಗುತ್ತೆ ಅಂತ ಓಡ್ತೀವಿ. ತಪ್ಪಾದ ಕಾರ್ಯ ಅದು. ನೀವು ನಾನು ದೇವರ ಮಾತಿಗೆ ಇವತ್ತಾದರೂ ಕಿವಿಗೊಟ್ಟರೆ ಆತನು ನಮ್ಮ ಕಾರ್ಯಗಳನ್ನು ಸಫಲಪಡಿಸ್ತಾನೆ. ಹಾಗಾದರೆ ಮುಂದಿನ ಸಂದೇಶ ಕೇಳಲಿಕ್ಕೆ, ಕಿವಿಗೊಡಲಿಕ್ಕೆ ನೀವು ಸಿದ್ಧ ಇದ್ದೀರಾ? ದೇವರು ಈ ವಾಕ್ಯದಲ್ಲಿ ನಿಮ್ಮ ಹಿರಿಯರದ್ದು ಒಂದು ಉದಾಹರಣೆಯನ್ನು ಕೊಡುತ್ತಿದ್ದಾರೆ. ನಮ್ಮ ಹಿರಿಯರು ಅಂದರೆ, ನಮ್ಮ ಹಿರಿಯರು ಅಂತಲ್ಲ, ಈ ವಾಕ್ಯವನ್ನು ಹೇಳುತ್ತಿರುವಂಥದ್ದು ಅರಣ್ಯದಲ್ಲಿ ಮೆರೀಬಾ ಮಸ್ಸಾ ದಿನದಲ್ಲಿ ಅವರೇನು ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ನಿಮ್ಮ ಹಿರಿಯರು, ಪೂರ್ವಜರು ಕಠಿಣ ಮಾಡಿಕೊಂಡ್ರು, ಅವರ ಹೃದಯವನ್ನು ಕಠಿಣ ಮಾಡಿಕೊಂಡ್ರು, ನೀವು ಹಾಗೆ ಮಾಡಬೇಡ್ರಿ. ನಮ್ಮಲ್ಲಿ ಅನೇಕರು ಏನು ಮಾಡ್ತಾರೆ, ಕಠಿಣ ಮಾಡಿಕೊಳ್ಳುತ್ತಿರುತ್ತಾರೆ ಹೃದಯವನ್ನು. ಕಠಿಣ ಮಾಡಿಕೊಂಡ್ರೆ ಕರ್ತನು ಕಾರ್ಯ ಮಾಡೋದಿಲ್ಲ, ಕಠಿಣವಾದ ಹೃದಯದಲ್ಲಿ ದೇವರು ಕೆಲಸ ಮಾಡೋದಿಲ್ಲ. ಬಂಡೆ ಗಲ್ಲಿನಲ್ಲಿ ಗಿಡಗಳು ಬೇರುಗಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಬರಡಾದ ಭೂಮಿಯಲ್ಲಿ ಬೇರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೃದಯ ನನ್ನ ಹೃದಯ ಕಲ್ಲು ಬಂಡೆಯಾಗಿ, ಬರಡು ಭೂಮಿಯಾಗಿ ಇರುವುದಾದರೆ ಅಲ್ಲಿ ಯಾವ ಆಶೀರ್ವಾದಕ್ಕೂ, ದೇವರ ಕ್ರಿಯೆಗೂ, ದೇವರ ಚಿತ್ತಕ್ಕೂ, ದೇವರ ರಾಜ್ಯದ ಕಾರ್ಯಗಳಿಗೂ ಅಲ್ಲಿ ಅವಕಾಶವಿಲ್ಲದಾಗ್ಬಿಡುತ್ತದೆ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವೇ ಹೇಳುತ್ತಾ ಇದೆ, ನಾವು ದೇವರ ಸ್ವರಕ್ಕೆ ಕಿವಿಗೊಡಬೇಕು. ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 3:7 ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ.
ಪವಿತ್ರಾತ್ಮನು ನಮ್ಮ ಕಿವಿಯಲ್ಲಿ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡು, ವಾಕ್ಯವನ್ನು ಕೇಳು, ನಂಬಿಕೆಯಿಂದ ಹೋಗು, ಧೈರ್ಯದಿಂದ ಎದುರಿಸು, ಭಯಪಡಬೇಡ, ನಿರೀಕ್ಷೆ ಇರಲಿ, ನಿನ್ನ ದೇವರು ಕೈ ಬಿಡುವುದಿಲ್ಲ, ಆಜ್ಞೆಗಳನ್ನು ಕೈಕೊಂಡು ನಡೆ. ಈ ರೀತಿಯಾಗಿ ಪವಿತ್ರಾತ್ಮನು ಗುಸುಗುಟ್ಟುವಾಗ, ಪಿಸು ಮಾತಿನಲ್ಲಿ ನಮ್ಮೊಟ್ಟಿಗೆ ಮಾತನಾಡುವಾಗ ಅದನ್ನು ನಾವು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀವಾ? ಇಲ್ಲವೇ ಏಕದಂ ಇವತ್ತು ನಿನ್ನ ಕಾರ್ಯ ಸಾವಿರ ಪಟ್ಟು ಆಶೀರ್ವದಿಸಲ್ಪಡುತ್ತದೆ, ಆಮೇನ್ ಹೇಳಿದರೆ ನಿನ್ನ ಸ್ವಂತವಾಗುತ್ತದೆ, ಹಲ್ಲೆಲ್ಲೆಯ ಹೇಳಿದವರ ಜೀವಿತ ಮಾರ್ಪಡುತ್ತದೆ ಎಂದು ಹೇಳಿದರೆ ಹಲ್ಲೆಲ್ಲೂಯ ಆಮೇನ್ ಪ್ರೈಸ್ ದ ಲಾರ್ಡ್ ಎಂದು ಹೇಳಿ ಮಾತನಾಡಲಿಕ್ಕೆ ಹೋಗುತ್ತಿರುತ್ತೇವೆ. ದೇವರು ವಾಕ್ಯ ಹೇಳುತ್ತದೆ, ಫಲ ಕಾಣಬೇಕಾದರೆ ಸಮಯ ತೆಗೆದುಕೊಳ್ಳುತ್ತದೆ, ಇಮ್ಮಿಡಿಯೇಟ್ಟಾಗಿ ಫಾಸ್ಟ್ ಫುಡ್ ರೀತಿಯಲ್ಲಿ ಯಾವುದು ನಡೆಯುವುದಿಲ್ಲ. ಇಲ್ಲಿ ಪವಿತ್ರಾತ್ಮನ ಹೇಳುವ ಪ್ರಕಾರ ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ಇವತ್ತು ಅಂದರೆ ಯಾವತ್ತು? ಓ, ಇವತ್ತು ಬುಧವಾರ, ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಒಳ್ಳೇದು ನಡೆಯುತ್ತೆ. ಹಾಗಲ್ಲ ಪ್ರಿಯ ದೇವಜನವೇ, ನಿಮ್ಮನ್ನು ಯಾವ ದಿನ ಯಾವ ವಾಕ್ಯದಿಂದ ಯಾವ ರೀತಿಯಲ್ಲಿ ಎಚ್ಚರಿಸುತ್ತಾರೋ ಗೊತ್ತಿಲ್ಲ. ಶನಿವಾರದ ವಾಕ್ಯ ಮಾತಾಡ್ಬೋದು, ಭಾನುವಾರದ ವಾಕ್ಯ ಮಾತಾಡ್ಬೋದು, ಕೇವಲ ಟಾಪಿಕ್ ನೋಡಿ ಮಾತಾಡುವುದಿಲ್ಲ. ದೇವರು ಯಾವಾಗ ಯಾವ ರೀತಿಯಾದಂಥ ಕೃತ್ಯವನ್ನು ದೇವರು ನಿಮಗೆ ತಿಳಿಯಪಡಿಸುತ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲ ಸಮಯಗಳಲ್ಲಿ ಕರ್ತನ ವಾಕ್ಯಕ್ಕೆ, ಕರ್ತನ ಮಾತಿಗೆ ನಾವು ಕಿವಿಗೊಡುವವರಾಗಿರಬೇಕು. ಇವತ್ತು ಈ ವಾಕ್ಯವನ್ನು ಕೇಳಿದ ಮೇಲಾದರೂ ಇವತ್ತು ದೇವರ ಮಾತಿಗೆ ಕಿವಿಗೊಡುತ್ತೀರಾ? ದೇವರೇ ಮಾತನಾಡು, ಕರ್ತನೇ ಇಗೋ ನಿನ್ನ ದಾಸನು. ಸಮುವೇಲನು ಸಣ್ಣ ಪ್ರಾಯದವನಾದರೂ ದೇವರು ಮಾತಾಡಿದ ತಕ್ಷಣ ನಿದ್ದೆ ಮಾಡುತ್ತಾ ಸಮಯವನ್ನು ಕಳೆಯಲಿಲ್ಲ. ಸಮುವೇಲನೇ ಸಮುವೇಲನು ಅಂದ ತಕ್ಷಣ ಏಲಿ ಹತ್ರ ಹೋಗಿ ಕೇಳ್ತಾನೆ, ನನ್ನನ್ನು ಕರೆದರಾ? ಅಂದರೆ ಅವನಿಗೆ ದೇವರು ಕರೆದಿದ್ದು ಅರ್ಥವಾಗಲಿಲ್ಲವಾದರೂ ಹಿರಿಯರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಅಂದರೆ ಅವನೇನು ಬೇಸರ ಮಾಡಿಕೊಳ್ಳದೆ, ಬೇಜವಾಬ್ದಾರಿಯನ್ನು ತೋರಿಸದೆ ಹೋದನು. ಇವತ್ತು ನೀವು ನಾನು ಕರ್ತನ ಸ್ವರಕ್ಕೆ ಕಿವಿಗೊಟ್ಟು ಕೇಳುತ್ತಿರಬೇಕು. ದೇವರು ಮಗಳೇ ಅಂದ ತಕ್ಷಣ ನಾವು ಇಗೋ ಇದ್ದೇನೆ ಅನ್ನಬೇಕು. ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ, ಲೋಕ ಚಿಂತೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ದೇವರು ಹೇಳ್ತಾನೆ, ನಿನ್ನ ಬಲಗಡೆ ನೋಡು, ಇಗೋ ನಿನ್ನ ಬಲಗಡೆಯಲ್ಲಿದೆ ನೋಡು ಆಶೀರ್ವಾದ, ಇಗೋ ಈ ಕೆಲಸ ಮಾಡು, ಅದು ಬೇಡ ಅಂತ ಹೇಳ್ತಾ ಇರ್ತದೆ. ನಮ್ಮ ಕಣ್ಣಿಗೆ ಇದೇ ಚಂದ ಕಾಣಿಸ್ತದೆ, ಇದೇ ಸುಲಭ ಕಾಣಿಸ್ತದೆ, ಇದೇ ಹತ್ತಿರ ಕಾಣಿಸ್ತದೆ, ನಮ್ಮ ದೃಷ್ಟಿಗೆ ಇದು ಮೇಲಾದದ್ದು ಅನಿಸುತ್ತದೆ. ಬಲಗಡೆ ಇರೋದು ಕಷ್ಟ, ಇದು ದಾರಿ ಬಹಳ ವ್ಯಥೆಯದು, ಇದು ಟೈಮ್ ತಗೊಳ್ಳುತ್ತೆ, ಇದು ನನಗೆ ಆಗಲ್ಲ ಎಂದು ನಾವು ತೀರ್ಮಾನ ಮಾಡಿಬಿಡ್ತೇವೆ. ಆದರೆ ಇದರ ನಂತರ ದೇವರಿಟ್ಟಿರುವ ಆಶೀರ್ವಾದ ನಮಗೆ ಗೊತ್ತಾಗುವುದಿಲ್ಲ. ನಮಗೆ ಕಾಣಿಸುವುದು ಅದೇನು ಹೇಳ್ತಾರಲ್ಲ, ಮೇಲ್ಮೇಲೆ ಇರುವಂಥದ್ದು ಮಾತ್ರ ನಮಗೆ ಕಾಣಿಸ್ತದೆ, ಮೇಲಿರುವಂಥದ್ದನ್ನು ಕಾಣಬಾರದು. ದೇವರು ಕೆಳಗಿರುವಂಥದ್ದನ್ನು ನೋಡುತ್ತಾರೆ. ದೇವರಿಗೆ ಗೊತ್ತು ಕೆಳಗಡೆ ಏನೋ ಇದೆ ಅಂತ ಹೇಳಿ. ಒಂದು ಚಿತ್ರವನ್ನು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಒಂದು ಮೊಲವು, ಎರಡು ಮೊಲಗಳು ಮೇಲಿರುವುದನ್ನು ಒಂದು ಕಿತ್ತು ನೋಡುತ್ತದೆ, ಒಂದು ಕೆಳಗಿರುವುದನ್ನು ನೋಡುತ್ತದೆ. ಮೇಲ್ಗಡೆ ಅದು ಸಣ್ಣ ಇರ್ಬೋದು, ಆದರೆ ಅದು ಮೇಲ್ಗಡೆ ದೊಡ್ಡದಾಗಿರ್ತದೆ. ಮನುಷ್ಯರು ನೋಡುವ ದೃಷ್ಟಿ ಬೇರೆ ಇರ್ಬೋದು, ಕೆಳಗಡೆ ಕ್ಯಾರೆಟ್ ಇರುವಂಥ ದೃಷ್ಟಿ ಬೇರೆ ಆಗಿರುತ್ತದೆ. ಯಾವುದು ದೊಡ್ಡ ಕ್ಯಾರೆಟ್ ಇದೆ ಅಂತ ನಮಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತು. ನಿಮಗೆ ಆಶೀರ್ವಾದ ಎಲ್ಲಿದೆ ಅಂತ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ನೀವು ನಾನು ಪವಿತ್ರಾತ್ಮನ ಹೇಳುವ ಪ್ರಕಾರ, ಈ ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಕೇಳುವುದಾದರೆ ದೇವರು ಆಶೀರ್ವದಿಸುತ್ತಾರೆ. ಇಬ್ರಿಯ ಪತ್ರಿಕೆಯಲ್ಲಿ ಅದೇ 3:15-16 ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಯಾರು ಕೋಪವನ್ನೆಬ್ಬಿಸಿದರು ಅಂದರೆ, ಮೋಶೆಯ ಕೈ ಕೆಳಗಿದ್ದ ಐಗುಪ್ತದೊಳಗಿಂದ ಹೊರಟು ಬಂದ ಎಲ್ಲರೂ ಏನು ಮಾಡಿದರು? ಕೋಪವನ್ನೆಬ್ಬಿಸಿದ್ರಂತೆ. ಪ್ರತಿ ಸಾರಿ ದೇವರು ಹೇಳಿದ್ದಕ್ಕೆ ಕಿವಿಗೊಡುತ್ತಾ ಇರಲಿಲ್ಲ. ಅವರ ದೃಷ್ಟಿಗೆ ಯಾವುದು ಸರಿ ಅನಿಸುತ್ತದೋ ಅವರೇ ಅಂದುಕೊಡುತ್ತಾ ಇದ್ದರು. ದೇವರು ಹೇಳಿದರು, ಈಗ ಇಲ್ಲಿಂದ ನೀವು ಪ್ರಯಾಣ ಮಾಡಿದರೆ ಕಾನಾನ್ ದೇಶಕ್ಕೆ 40 ಪ್ರಯಾಣ ಮಾಡಬಹುದು. ಅಯ್ಯಯ್ಯೋ, ಇಲ್ಲಿ ಯಾಕೆ ನೋಡಿ, ಇದು ಎಷ್ಟು ಸ್ಮೂತ್ ರೋಡು, ಎಷ್ಟು ಚೆನ್ನಾಗಿದೆ, ಹಿಂಗೆ ಹೋದರೆ ಹಂಗೆ ಹೋಗ್ಬಿಡ್ಬೋದು ಅಂತ ಅಂದುಕೊಂಡ್ರು. 40 ಹೋಗಬೇಕಾದಂಥ
ಪ್ರಯಾಣವನ್ನು 40 ವರ್ಷಗಳು ಮಾಡಿಕೊಂಡರು. ಇವತ್ತು ನಮ್ಮ ಪಕ್ಕದಲ್ಲೇ ಇರುವ ಮಾತುಗಳನ್ನು, ದೇವರು ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳದೆ ನಾವು ಕೆಲವು ಆಶೀರ್ವಾದಕರವಾದದಲ್ಲಿ ನಾವು ಹುಡುಕ್ತಾ ಇರ್ತೇವೆ, ಅಲ್ಲಿ ಸಿಗುವುದಿಲ್ಲ. ಕಠಿಣ ಮಾರ್ಗ, ಕಷ್ಟ ಮಾರ್ಗ, ಪ್ರಯಾಸದ ಮಾರ್ಗದಲ್ಲಿ ದೇವರು ಉತ್ತಮವಾದ ಆಶೀರ್ವಾದಗಳನ್ನು ಇಟ್ಟಿರುತ್ತಾರೆ. ಅದನ್ನು ನಾವು ನೋಡಬೇಕು. ಇಲ್ಲಿ ಹೇಳ್ತಾ ಇರುವಂಥದ್ದು, ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನೀವು ನಿಮ್ಮ ಹಿರಿಯರು ಕೋಪವನ್ನು ಎಬ್ಬಿಸಿದ ಹಾಗೆ ಎಬ್ಬಿಸಬಾರದು. ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಕಠಿಣ ಮಾಡಿಕೊಳ್ಳಬೇಡ್ರಿ ಅಂದರೆ ಅದರ ಅರ್ಥ ಏನು ಗೊತ್ತಾ? ಅಯ್ಯೋ ಬಿಡಪ್ಪ, ನನ್ನ ಜೀವನದಲ್ಲಿ ಇದೆಲ್ಲ ನಡೆಯಲ್ಲ, ಆಗಲ್ಲ, ಬದಲಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಆಕೆ ಬದಲಾಗಲ್ಲ, ಈತನ ಸರಿ ಹೋಗಲ್ಲ, ಇಲ್ಲ ಬಿಡಿ, ಬೇಡ ಬಿಡಿ ಅಂತೇಳಿ ನಮ್ಮ ಹೃದಯವನ್ನು ದೇವರಿಗಿಂತ ಮುಂಚಿತವಾಗಿ ಕಠಿಣ ಮಾಡಿಕೊಳ್ಳುತ್ತಿರುತ್ತೇವೆ. ದೇವರು ಹೇಳ್ತಾನೆ, ನೀವು ಆ ರೀತಿಯಾಗಿ ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿಯೇ 4:7 ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈವತ್ತೇ ಎಂದು ಒಂದಾನೊಂದು ದಿವಸ ಗೊತ್ತು ಮಾಡುತ್ತಾನೆ. ಹೇಗೆಂದರೆ, ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಇಲ್ಲಿ ಹೇಳುವಂಥ ಮಾತು, ಆತನು ದಾವೀದನ ಬಾಯಿಂದ ಮಾತಾಡಿ ಈವತ್ತೇ ಎಂದು ಒಂದಾನೊಂದು ದಿವಸ ಗೊತ್ತು ಮಾಡುತ್ತಾನೆ. ನಿಮ್ಮ ಜೀವಿತದಲ್ಲಿ ಒಂದು ದಿನವನ್ನು ಗೊತ್ತು ಮಾಡಿದ್ದಾನೆ. ಆ ದಿನದಲ್ಲಿ ದೇವರು ಕೃತ್ಯ ಮಾಡುತ್ತಾನೆ, ಕಾರ್ಯರೂಪಕ್ಕೆ ತರುತ್ತಾನೆ. ದೇವರು ಮಾಡಿದರೆ ಅದ್ಭುತವಾಗಿ ಸುಂದರವಾಗಿ ಮಾಡುತ್ತಾನೆ, ತನ್ನದೇ ಸಮಯದಲ್ಲಿ ಮಾಡಿದರೆ. ಆದರೆ ನಮ್ಮದೇ ಬಲವಂತದಲ್ಲಿ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ಅದು ಆಶೀರ್ವಾದಕರವಾಗಿ ಇರುವುದಿಲ್ಲ. ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನನ್ನ ಪ್ರಿಯ ದೇವಜನರೇ, ನೀವು ನಾನೇನು ಮಾಡಬೇಕು? ಆತನ ಶಬ್ದಕ್ಕೆ ಕಿವಿಗೊಡಬೇಕು. ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಎಷ್ಟು ಕಡೆಯಲ್ಲಿ ನಾವು ನೋಡುತ್ತುವಂಥ ಮಾತು, ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಹೃದಯಗಳನ್ನು ತೆರೆಯಿರಿ, ಹೃದಯಗಳನ್ನು ದೇವರಿಗೆ ಕೊಡಿರಿ, ದೇವರಿಗೆ ಕೋಪ ಎಬ್ಬಿಸಬೇಡ್ರಿ. ದೇವರಿಗೆ ಕೋಪ ಎಬ್ಬಿಸಿದರೆ ನಷ್ಟ ಯಾರಿಗೆ? ನಮಗೆ ಅದರಿಂದ ಆಶೀರ್ವಾದ ಸಿಗುವುದೇ ಇಲ್ಲ, ದೇವರ ಆಶೀರ್ವಾದ ಸಿಗುವುದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 3:13, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಹೆಚ್ಚಿಸಿರಿ. ನಾವು ಎಚ್ಚರಿಸ್ತಾ ಇದ್ದೇವೆ ಪ್ರತಿ ದಿನ, ನಾವು ವಾಕ್ಯದಿಂದ ದೇವರು ಮಾತನಾಡುವಂತೆ ಪ್ರಾರ್ಥಿಸಿ ಸಿದ್ಧಪಡಿಸಿ ನಿಮ್ಮ ಮುಂದೆ ಬಂದು ದೇವರ ವಾಕ್ಯವನ್ನು ಇಡುವಾಗ, ನೀವು ಇದು ದೇವರಿಂದ ನನಗಾಗಿ ಇಡಲ್ಪಟ್ಟಂಥ ಆತ್ಮಿಕ ಮನ್ನ, ಇದನ್ನು ನಾನು ಪ್ರತಿ ದಿನ ಪೂಜಿಸುತ್ತೇನೆ, ಪ್ರತಿ ದಿನ ನಾನು ಕೇಳುತ್ತೇನೆ. ಯಾವತ್ತು ದೇವರು ಗೊತ್ತು ಮಾಡಿದ್ದಾನೋ, ಯಾವ ದಿನವನ್ನು ಗೊತ್ತು ಮಾಡಿದ್ದಾನೋ ಗೊತ್ತಿಲ್ಲ. ಆದರೆ ದೇವಜನವಿಲ್ಲಿ ಹೇಳುತ್ತದೆ, ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತೂ ಎಂಬ ಕಾಲವೂ ಇರುವ ತನಕ. ಪ್ರತಿ ದಿನ ದೇವರು ತನ್ನ ಮಕ್ಕಳು ತನ್ನ ಬಳಿಗೆ ಬರಬೇಕೆಂದು ಆಶಿಸ್ತಾರಲ್ವಾ? ಆಲೋಚನೆ ಎಲ್ಲಿಂದ ಬರುತ್ತದೆ? ಮನುಷ್ಯರಿಂದಲ್ಲ. ಎಲ್ಲಿಂದ ಬರುತ್ತದೆ? ದೇವರ ವಾಕ್ಯಗಳಿಂದ ಬರುತ್ತದೆ. ನಾವು ಸರ್ಕಾರಗಳ ಆಲೋಚನೆಗಳಂತೆ, ಸಮಾಜದ ಆಲೋಚನೆಗಳಂತೆ ನಡೆಯುವವರಲ್ಲ, ದೇವರ ವಾಕ್ಯದಂತೆ ನಡೆಯುವವರು. ಯಾಕೆಂದರೆ ನಾವು ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪರಲೋಕ ಭಾವದವರು. ಪರಲೋಕಕ್ಕೆ ನಡೆಯುವಂಥವರು ಪರಲೋಕದ ಕೈಪಿಡಿಯನ್ನು ಹಿಡಿದುಕೊಂಡು ನಡೆಯಬೇಕು. ಆ ಕೈಪಿಡಿಯೇ ಬೈಬಲ್, ಆ ಕೈಪಿಡಿಯಂತೆ ನಾವು ನಡೆಕೊಳ್ಳಬೇಕು. ಅದೇ ನಮಗೆ ಮಾರ್ಗದರ್ಶನ, ಆ ವಾಕ್ಯಗಳೇ ನಮಗೆ ಸರಿಯಾದದ್ದು. ಪ್ರಿಯದೇವಜನವೇ, ಒಂದು ವ್ಯಕ್ತಿಯನ್ನು ನಾವು ಬೈಬಲಲ್ಲಿ ಅರಣ್ಯಕಾಂಡ 23:1-3 ನಾವು ನೋಡುತ್ತೇವೆ. ಅಲ್ಲಿ ಹೇಳುತ್ತದೆ, ಬಿಳಾಮನು ಇಲ್ಲಿ ನೀನು 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನು 7 ಟಗರುಗಳನ್ನು ಸಿದ್ಧಪಡಿಸಬೇಕೆಂದು ಬಾಲಾಕನಿಗೆ ಹೇಳಿದನು. ಬಾಲಾಕನು ಹಾಗೆಯೇ ಮಾಡಿದನು. ಬಾಲಾಕನು ಬಿಳಾಮನು ಪ್ರತಿ ಯಜ್ಞಪೀಠದ ಮೇಲೆ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದಾಗ ಬಿಳಾಮನು ಬಾಲಾಕನಿಗೆ, ನೀನು ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲೇ ಇರು, ನಾನು ಸ್ವಲ್ಪ ದೂರ ಹೋಗಿ ಬರುತ್ತೇನೆ. ಒಂದು ವೇಳೆ ಯಹೋವನು ನನಗೆ ದರ್ಶನ ಕೊಟ್ಟಾನು, ಆತನು ನನಗೆ ಸೂಚಿಸುವ ಸಂಗತಿಯನ್ನು ನಿನಗೆ ತಿಳಿಸುವೆನು ಎಂದು ಹೇಳಿ ಮರವಿಲ್ಲದ ಒಂದು ದಿನ್ನೆಗೆ ಹೋದನು ಎಂದು ನಾವು ನೋಡುತ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ನಮಗೆ ಅರ್ಥವಾಗುವಂಥ ವಿಚಾರ ಏನು? ದೇವರ ಹತ್ರ ಮಾತಾಡಲಿಕ್ಕೆ, ಇಲ್ಲವೇ ದೇವರು ಆತನೊಟ್ಟಿಗೆ ಮಾತಾಡಲಿಕ್ಕೆ ತನ್ನ ಹೃದಯವನ್ನು ಸಿದ್ಧಪಡಿಸಿಕೊಂಡನು. ಕೇವಲ ಯಜ್ಞಪೀಠಗಳನ್ನು ಸರಿಪಡಿಸಿದ್ದಲ್ಲ, ಅಲ್ಲಿ ಬೇಕಾಗಿರುವಂಥ ಎಲ್ಲ ಪ್ರತಿ ಯಜ್ಞಪೀಠದ ಮೇಲೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಲ್ಲ,
ದೇವರು ನನ್ನೊಟ್ಟಿಗೆ ದರ್ಶನ ಕೊಟ್ಟಾನು, ನನ್ನೊಟ್ಟಿಗೆ ಮಾತನಾಡಿದಾನು ಎಂದು ತನ್ನ ಹೃದಯವನ್ನು ಸಿದ್ಧಪಡಿಸಿಕೊಂಡನು. ಇವತ್ತು ನೀವು ನಾನು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದೇವ? ಕಠಿಣ ಮಾಡಿಕೊಳ್ಳುತ್ತಿದ್ದೇವ? ಹೇಗೆ ಮಾಡುತ್ತಿದ್ದೇವೆ? ಇವತ್ತು ಎಷ್ಟು ವಾಕ್ಯಗಳೆಲ್ಲ ಹೇಳುತ್ತದೆ, ಇವತ್ತು ಇದೇ ಒಳ್ಳೆಯ ಸಮಯ, ಇದೇ ಒಳ್ಳೆಯ ದಿನ. ಪ್ರತಿದಿನ ಅಪ್ಪ ನಿನ್ನ ವಾಕ್ಯವನ್ನು ನಾನು ಕೇಳುತ್ತೇನೆ, ಇವತ್ತು ನಿನ್ನ ಶಬ್ದಕ್ಕೆ ನಾನು ಕಿವಿಗೊಡುತ್ತೇನೆ. ಪ್ರತಿದಿನ ನನ್ನನ್ನು ನಡೆಸು. ಯಾವುದೋ ಕೆಲವು ದಿನಗಳಲ್ಲ, ಯಾವುದೋ ಒಂದು ದಿವಸಗಳಲ್ಲ, ಪ್ರತಿದಿನ ನಾವು ಮಾಡ್ತಾ ಇದ್ದೇವೆ, ಪ್ರತಿದಿನ ಲೈವ್ ಮಾಡ್ತಾ ಇದ್ದೇವೆ. ಎಷ್ಟು ಜನರು ನೀವು ಪ್ರಯೋಜನ ಪಡೀತಾ ಇದ್ದೀರಿ ಗೊತ್ತಿಲ್ಲ. ದೇವರು ಮಾತನಾಡುತ್ತಿದ್ದಾರೆ, ನೀವು ಕೇಳುತ್ತಿದ್ದೀರಾ? ನೀವು ದೇವರು ಮಾತಾಡ್ತಾ ಇದ್ದಾರೆ, ನೀವು ಕೇಳ್ತಾ ಇದ್ದೀರಾ? ಇವತ್ತೊಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ದೇವರೇ, ಪರಿಶುದ್ಧನು ಮಹೋನ್ನತನಾದಂಥ ಪರಮ ತಂದೆ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ. ಈ ದಿನ ನಾವು ನಿನ್ನ ವಾಕ್ಯವೇ ಹೇಳಿದ ಹಾಗೆ, ಇವತ್ತು ನೀವು ನನ್ನ ಶಬ್ದಕ್ಕೆ ಕಿವಿಗೊಟ್ಟರೆ ಪ್ರತಿಫಲ ಕೊಡುವುದು, ಪೋಷಿಸುವುದು, ಪರಾಮರಿಸುವುದು, ನಿಮ್ಮನ್ನು ಫಲ ಕೊಡುವಂತೆ ಮಾಡುವಂಥದ್ದು, ನಿಮ್ಮನ್ನು ಒತ್ತು ನಡೆಯುವಂಥ ಕ್ರಿಯೆಗಳೆಲ್ಲವೂ ನನ್ನದೇ ಎಂದು ಹೇಳುತ್ತೀರಪ್ಪ. ಹೌದು ಕರ್ತನೆ, ನೀವು ನನ್ನ ಮಾತಿನಂತೆ ನೀವು ನಡ್ಕೊಂಡ್ರೆ, ನೀವು ನನ್ನ ಮಾತಿಗೆ ಕೇಳಿದರೆ ನಾನು ನಿಮ್ಮನ್ನು ಪಾಲಿಸ್ತೀನಿ, ಪೋಷಿಸ್ತೀನಿ, ಪ್ರತಿಕೂಲ ಬಲವಂತ ಕೊಡುವಂತೆ ಮಾಡುತ್ತೇನೆ, ನಿಮ್ಮನ್ನು ಪರಾಮರಿಸುತ್ತೇನೆ ಎಂದು ಹೇಳುವ ದೇವರು. ಯಾಕೆಂದರೆ ನಾವು ನಿಮ್ಮ ಪ್ರಜೆಗಳಪ್ಪ. ನಾವೇ ನಿನ್ನ ಮಾತಿಗೆ ಕಿವಿಗೊಡಲಿಲ್ಲ ಅಂದರೆ, ನಿಮ್ಮ ಮಾತಿಗೆ ನಮ್ಮ ಹೃದಯಗಳನ್ನು ನಾವು ಕೊಟ್ಟಿಲ್ಲ ಅಂದರೆ, ನಾವು ಬೇರೆ ಎಲ್ಲಿ ಕೊಡುತ್ತೇವೆ? ಈಗ ನಮ್ಮನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರತಿ ದೇವ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕೃತ್ಯಗಳನ್ನು ಮಾಡಲಿ. ನಾವು ಕಿವಿಗೊಟ್ಟು ನಿನ್ನ ವಾಕ್ಯಗಳನ್ನು ಕೇಳುವುದು ಮಾತ್ರ ಅಲ್ಲದೆ, ಇವತ್ತು ಕರ್ತನೆ ನಮ್ಮ ಹೃದಯಗಳನ್ನು ನಿಮಗೆ ತೆರೆದುಕೊಟ್ಟು ನೀನು ನಮ್ಮೊಟ್ಟಿಗೆ ಮಾತನಾಡಿ ಉಪಕಾರ ಮಾಡಬೇಕೆಂದು, ಹೇಗೆ ಅಪ್ಪ ಕರ್ತನೆ ದೇವರೇ, ನಾವು ನೋಡುವಾಗ ಬಿಳಾಮನು ಕರ್ತನೆ ದೇವರೇ, ಅಪ್ಪ ದೇವರೇ, ತನ್ನ ಹೃದಯವನ್ನು ಸಿದ್ಧಪಡಿಸಿಕೊಂಡು ದೇವನನ್ನೊಟ್ಟಿಗೆ ದರ್ಶನ ಕೊಡ್ತಾನೇನೋ, ಮಾತಾಡ್ತಾನೇನೋ ಎಂದು ತನ್ನ ಹೃದಯವನ್ನು ಸಿದ್ಧಪಡಿಸಿಕೊಂಡ ಹಾಗೆ ನಾವು ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೆ ಕೃಪೆ ತೋರಿಸು. ಯಾರು ಅಪ್ಪ ಇವತ್ತು ಕರ್ತನೆ ನಿನ್ನ ಒಂದು ಶಬ್ದಕ್ಕೆ ಕಿವಿಗೊಡುತ್ತಿದ್ದಾರೋ ಅವರಿಗೆ ಆರೋಗ್ಯ ಕೊಡಿರಿ, ಆಶೀರ್ವಾದ ಕೊಡಿರಿ, ದೈವಜ್ಞಾನ ಕೊಡಿರಿ, ಪರಲೋಕಭಾವ ಕೊಡಿರಿ, ನಿರೀಕ್ಷೆ ಕೊಡಿರಿ, ನಿತ್ಯ ಜೀವವನ್ನು ನಿರೀಕ್ಷಿಸುವ ಕೃಪೆಯನ್ನು ಕೊಡಿರಿ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿರಿ ಎಂದು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ಇವರು ನಾನು ನಿಮ್ಮ ಶಬ್ದಕ್ಕೆ ಕಿವಿಗೊಟ್ಟರೆ ನಮ್ಮನ್ನು ನೀನು ಪೋಷಿಸುತ್ತಿ, ಆರೋಗ್ಯ ಕೊಡುತ್ತಿ, ಪಾಲಿಸುತ್ತಿ, ಪರಾಮರಿಸುತ್ತಿ, ಪ್ರತಿಫಲ ಕೊಡುತ್ತಿ. ಪವಿತ್ರಾತ್ಮನೇ, ನಿಮ್ಮ ಸ್ವರಕ್ಕೆ ಕಿವಿಗೊಡುವುದಕ್ಕೆ ನಮ್ಮ ಮನಸ್ಸುಗಳನ್ನು ತೆರೆ ಎಂದು ಪ್ರಾರ್ಥಿಸ್ತಾ ಇದೆ. ದಿನವೆಲ್ಲ ಜೊತೆಯಲ್ಲಿರ್ರಿ. ಈ ಕುಟುಂಬವನ್ನು, ಈ ಪ್ರಿಯ ಸಹೋದರಿ ಇವರನ್ನು, ಭಾರವನ್ನು ಒತ್ತು ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಪ್ರೀತಿಯುಳ್ಳ ದೇವಜನವೇ, ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿತ್ತು ಎಂದು ನಂಬುತ್ತೇನೆ. ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು.